ಮಧ್ಯಾಹ್ನ 3 ಗಂಟೆಗೆ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಗೆ ಹಾಜರಾಗಿ ಅಂತ ಹೇಳಿ 104 ಬಿಜೆಪಿ ಶಾಸಕರಿಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ತಾಕೀತು ಮಾಡಿದ್ದಾರೆ. ವಿಶೇಷ ಸಭೆಯ ನಂತರ ಪದಾಧಿಕಾರಿಗಳ ಹೊರತುಪಡಿಸಿ ಶಾಸಕರು ಸಭೆಯನ್ನು ಸೇರಲಿದ್ದಾರೆ. ಶಾಸಕರು ಕಡ್ಡಾಯವಾಗಿ ಈ ಸಭೆಯಲ್ಲಿ ಹಾಜರಿರಬೇಕು ಅಂತ ಹೇಳಿ ಬಿಎಸ್ವೈ ಸೂಚನೆ ಕೊಟ್ಟಿದ್ದಾರೆ. ಬಹುತೇಕ ಶಾಸಕರು ಈಗ ನಡೀತಾ ಇರುವ ವಿಶೇಷ ಸಭೆಯಲ್ಲಿ ಹಾಜರಾಗಿದ್ದಾರೆ. ಆದರೂ ಕೂಡ ವೇದಿಕೆಯಲ್ಲಿಯೇ ಶಾಸಕರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಬಿಎಸ್ ಯಡಿಯೂರಪ್ಪ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ರಮೇಶ್ ಹಿರೇಜಂಬೂರ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಈಗಾಗಲೇ ಬಿಎಸ್ವೈ ಒಂದ್ ಕಡೆ ತಾಕೀತು ಕೂಡ ಮಾಡಿದ್ದಾರೆ, ಎಲ್ಲಾ 104 ಬಿಜೆಪಿ ಶಾಸಕರು ಕೂಡ ಇರಬೇಕು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅಂತ ಹೇಳಿ, ಯಾವ ರೀತಿಯ ತಾಕೀತು ನಡೆದಿದೆ, ಯಾವ ರೀತಿಯ ವಾರ್ನಿಂಗ್ ನಡೆದಿದೆ? ಈಗಾಗಲೇ ಏನು ಕಾಂಗ್ರೆಸ್ ನ ಭಿನ್ನಮತೀಯ ಶಾಸಕರು ದೆಹಲಿಗೆ ತೆರಳುವಂತಹ ಹಿನ್ನೆಲೆಯಲ್ಲಿ ಬಿಜೆಪಿ ಸಂಜೆ 3 ಗಂಟೆಯಿಂದ 4 ಗಂಟೆ ಹೊತ್ತಿನಲ್ಲಿ ಒಂದು ಶಾಸಕಾಂಗ ಪಕ್ಷದ ಸಭೆ ನಡೆಸಬೇಕು. ಹಾಗಾಗಿ ಎಲ್ಲ ಶಾಸಕರು ಕೂಡ ಅಂದ್ರೆ 104 ಜನ ಶಾಸಕರು ಕೂಡ ಈ ಸಭೆಯಲ್ಲಿ ಹಾಜರಿರಬೇಕು. ಒಂದು ಮಹತ್ವದ ಬೆಳವಣಿಗೆಯ ಬಗ್ಗೆ ನಾವೆಲ್ಲ ಚರ್ಚೆ ಮಾಡಬೇಕಾಗಿದೆ ಅನ್ನುವಂತ ಮಾತನ್ನ ಸ್ವತಃ ಯಡಿಯೂರಪ್ಪನವರೇ ವೇದಿಕೆಯಲ್ಲಿ ಹೇಳಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಹೊರಗಡೆ ಕೆಲವು ಶಾಸಕರು ಕಮಿಟಿ ಸಭೆಯಲ್ಲಿ ಭಾಗವಹಿಸುವಂತ ಹಿನ್ನೆಲೆಯಲ್ಲಿ ಎಲ್ಲಾ ಶಾಸಕರು ಕೂಡ 3 ಗಂಟೆ ಒಳಗಡೆ ಎಲ್ಲರೂ ಕೂಡ ಹಾಜರಿದೆ ಅನ್ನುವಂತ ಸೂಚನೆಯನ್ನ ನೀಡಿದ್ದಾರೆ. ಅದಕ್ಕೆ ಪ್ರಮುಖ ಕಾರಣ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು. ಒಂದು ವೇಳೆ ರಮೇಶ್ ಜಾರಕಿಹೊಳಿ ಏನ್ ತಂಡ ಈಗಾಗಲೇ ಏನು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತಾ ಇದೆ, ಸೊ ಭೇಟಿಯ ಸಂದರ್ಭದಲ್ಲಿ ಏನಾದರೂ ವ್ಯತ್ಯಾಸಗಳಾದ್ರೆ ಅಥವಾ ರಾಜ್ಯದಲ್ಲಿ ಮತ್ತೆ ಕ್ಷಿಪ್ರ ಕ್ರಾಂತಿ ಆದ್ರೆ ಅಥವಾ ಬಿಜೆಪಿ ಮತ್ತೆ ಅಧಿಕಾರ ಹಿಡಿಯುವಂತ ಅವಕಾಶ ಬರುವಂತ ಸಾಧ್ಯತೆ ಇದೆ. ಸೊ ಆ ಹಿನ್ನೆಲೆಯಲ್ಲಿ ಮತ್ತೆ ಒಂದು ವೇಳೆ ಹಾಗೇನಾದ್ರೂ ಆಗಿದ್ದೆ ಆದ್ರೆ ನಾವೆಲ್ಲರೂ ಕೂಡ ರೆಸಾರ್ಟ್ಗೆ ಹೋಗಬೇಕಾಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನವರು ಈ ಮಾತನ್ನ ಹೇಳಿದ್ದಾರೆ ಅಥವಾ ಸೂಚನೆಯನ್ನು ಕೊಟ್ಟಿದ್ದಾರೆ ಶಾಸಕರಿಗೆ ನೇರವಾಗಿ ಅನ್ನುವಂತ ಮಾತುಗಳಿಗೆ ಬಿಜೆಪಿ ವಲಯದಲ್ಲಿ ಕೇಳಿಬರ್ತಾ ಇರುವಂತದ್ದು. ಆದ್ರೆ 3 ಗಂಟೆ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಗುತ್ತೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅನ್ನುವಂಥದ್ದು ತೀವ್ರ ಕುತೂಹಲವನ್ನ ಕೇಳಿಸ್ತಾ ಇದೆ. ನವಿತಾ ಜೈನ್, ಏನೆಲ್ಲ ವಿಚಾರಗಳು ಚರ್ಚೆ ಆಗುವಂತಹ ಸಾಧ್ಯತೆಗಳಿದೆ ರಮೇಶ್? ಈಗ ನವಿತಾಜನ್, ಪ್ರಮುಖವಾಗಿ ಕಾಂಗ್ರೆಸ್ ನಲ್ಲಿರುವಂತಹ ಭಿನ್ನಮತೀಯ ಶಾಸಕರು ಇವತ್ತು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ತಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಅನ್ನುವಂತ ಮನವಿಯನ್ನ ಸಲ್ಲಿಸಿದ್ದಾರೆ. ಆದ್ರೆ ರಾಹುಲ್ ಗಾಂಧಿ ಭಿನ್ನಮತೀಯ ಶಾಸಕರಿಗೆ ಎಷ್ಟು ಮಟ್ಟಿಗೆ ಸ್ಪಂದಿಸ್ತಾರೆ ಅನ್ನುವಂತ ಆಧಾರದ ಮೇಲೆ ಬಿಜೆಪಿಗೆ ಸಂಪರ್ಕದಿಂದಲಿರುವಂತಹ ಸುಮಾರು 16ರಿಂದ 21 ಜನ ಶಾಸಕರು ರಾಜೀನಾಮೆ ಕೊಡ್ತಾರಾ ಇಲ್ವಾ ಅಥವಾ ಬಿಜೆಪಿಗೆ ಬರ್ತಾರಾ ಅನ್ನುವಂಥದ್ದು ನಿರ್ಧಾರ ಆಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಬಿಜೆಪಿಯ ಸಂಪರ್ಕದಲ್ಲಿರುವಂತಹ ಶಾಸಕರು ಇನ್ನೂ ಕೂಡ ಸಭೆಯಲ್ಲಿ ಭಾಗಿಯಾಗಿ ಅನಂತರ ಬಿಜೆಪಿ ನಾಯಕರನ್ನ ಸಂಪರ್ಕ ಮಾಡುವಂತ ಸಾಧ್ಯತೆ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಅವರ ಒಂದು ಮಾಹಿತಿ ಬಂದ ನಂತರ ಸಭೆಯಲ್ಲಿ ಏನೆಲ್ಲ ಮಾಡಬೇಕು ಅನ್ನೋ ಚರ್ಚೆ ನಡೆಸಿ ಒಂದು ರಣತಂತ್ರವನ್ನು ರೂಪಿಸುವಂತ ಸಾಧ್ಯತೆ ಇದೆ. ಸೊ ರಣತಂತ್ರ ಜೊತೆಯಲ್ಲಿ ತಮ್ಮ ಶಾಸಕರನ್ನು ಹಿಡಿದಿಡುವಂತದ್ದು, ಬರುವಂತಹ ದಿನಗಳಲ್ಲಿ ರಾಜ್ಯದಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ತರಬೇಕು, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗುವಂತದ್ದು, ಜೊತೆಗೆ ಮುಂಬರುವಂತ ಲೋಕಸಭಾ ಚುನಾವಣೆಯಲ್ಲಿ ಸರ್ಕಾರವನ್ನ ರಚನೆ ಮಾಡೋದ್ರ ಜೊತೆ ಜೊತೆ ಚುನಾವಣೆಯಲ್ಲೂ ಕೂಡ ಗೆಲ್ಲಬೇಕು. ಈ ಎಲ್ಲ ವಿಚಾರಗಳನ್ನು ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ನವಿತಾ ಜೈನ್, ಥ್ಯಾಂಕ್ ಯು ರಮೇಶ್ ಡೀಟೇಲ್ಸ್ಗೆ.